ಆಗಸ್ಟ್ ಮೊದಲ ದಿನವೇ ರಾಜ್ಯಕ್ಕೆ ಸಾಲು ಸಾಲು ಆಘಾತಗಳು. ಇವತ್ತಿನಿಂದ ರಾಜ್ಯದಲ್ಲಿ ದುಬಾರಿ ದುನಿಯಾ ಮತ್ತಷ್ಟು ದುಬಾರಿ ಆಗುತ್ತೆ. ಲೀಟರ್ ಹಾಲಿನ ದರದಲ್ಲಿ 3 ರೂಪಾಯಿ ಹೆಚ್ಚಳ ಆಗುತ್ತೆ. ಇವತ್ತಿನಿಂದ ಹೆಚ್ಚಳದ ದರ ಜಾರಿ ಆಗಿದೆ. ಬರೀ ಹಾಲಿನ ದರ ಮಾತ್ರ ಅಲ್ಲ, ಇನ್ಮೇಲ್ ಹೋಟೆಲ್ ಊಟಕ್ಕೆ ಹೋಗಬೇಕು ಅಂದ್ರೆ ಪಾಕೆಟ್ ಫಿಲ್ ಮಾಡ್ಕೊಂಡು ಹೋಗಬೇಕು. ಪರಿಷ್ಕೃತ ಊಟದ ದರ, ಹೋಟೆಲ್ ಊಟ ತಿಂಡಿಯ ದರವು ಇವತ್ತೇ ಜಾರಿಗೆ ಬಂದಿದೆ. ಹೋಟೆಲ್ ಗಳಲ್ಲಿ ಊಟ ತಿಂಡಿ ದರದಲ್ಲಿ 10% ಹೆಚ್ಚಳ. 10 ರೂಪಾಯಿ ಏನಕ್ಕಾದರೂ ಕೊಡ್ತಾ ಇದ್ದೀರಾ ಅಂದ್ರೆ ಇನ್ಮೇಲ್ 11 ರೂಪಾಯಿ ಕೊಡಬೇಕಾಗುತ್ತೆ. ಒಂದು ಕಡೆ ಹಾಲ ದರ ಹೆಚ್ಚಳ, ದಿನಸಿ ದರ ಹೆಚ್ಚಳ ಜಾಸ್ತಿ ಆಗಿದೆ, ತರಕಾರಿ ಬೆಲೆ ಗಗನಕ್ಕೇರಿದೆ. ಇದೆಲ್ಲದರ ನಡುವೆ ಹೋಟೆಲ್ ದರದಲ್ಲೂ ಹೆಚ್ಚಳ. ಅರ್ಧದ ಕೆಜಿ ತರಕಾರಿ ತಂದ್ರೆ ಜಾಸ್ತಿ ರೇಟ್ ಆಗುತ್ತೆ. ಇವತ್ತು ಒಂದು ಹೊತ್ತಿಗೆ ಹೋಟೆಲ್ ಅಲ್ಲಿ ಹೋಗಿ ಊಟ ಮಾಡೋಣ ಅಂದ್ರೆ ಆ ದರನೂ ಏರಿಕೆಯಾಗಿದೆ. ಇದರ ಜೊತೆ ಜೊತೆಗೆ ಇವತ್ತಿನಿಂದ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಗೂ ಹೊಸ ರೂಲ್ಸ್ ಜಾರಿ ಆಗಿದೆ. ಏನ ರೂಲ್ಸ್? ಎಕ್ಸ್ಪ್ರೆಸ್ ಹೈವೇಯಲ್ಲಿ ಬೈಕು ಆಟೋ ಟ್ರ್ಯಾಕ್ಟರ್ಗಳಿಗೆ ನಿರ್ಬಂಧ. ಒಂದು ವೇಳೆ ಈ ನಿಯಮ ನೀವೇನಾದರೂ ಉಲ್ಲಂಘಿಸಿ ನಾನು ಪ್ರಯಾಣ ಮಾಡ್ತೀನಿ ಅಂದ್ರೆ 500 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಯಾಕೆ ಈ ನಿರ್ಧಾರ? ಈ ಎಕ್ಸ್ಪ್ರೆಸ್ ವೇನಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇವೆ. ಸೀದಾ ರೋಡ್ ಹೋಗಬಹುದು ಅಂತ ಹೈ ಸ್ಪೀಡ್ ನಲ್ಲಿ ಹೋಗಿ ಅಪಘಾತಗಳಾಗಿರೋ ಉದಾಹರಣೆಗಳು ನಮ್ಮ ಮುಂದೆ ಇದೆ. ಹಾಗಾಗಿ ಆ ಅಪಘಾತಗಳನ್ನು ನಿಯಂತ್ರಿಸೋದಕ್ಕೆ ಇವತ್ತಿನಿಂದ ಹೊಸ ರೂಲ್ಸ್ ಜಾರಿಯಾಗಿದೆ. ಒಪ್ಪಂದದ ಮೇರೆಗೆ ಪ್ರಯಾಣ ಮಾಡೋ ಸರ್ಕಾರಿ ಬಸ್ ದರದಲ್ಲೂ ಏರಿಕೆಯಾಗಿದೆ. ಇದುವರೆಗೆ ಆದಾಯ ತೆರಿಗೆ ಪಾವತಿಸದೆ ಇದ್ರೆ ಒಂದು ವೇಳೆ ನೀವು ಇವತ್ತಿನಿಂದ ದಂಡ ಕಟ್ಟಿಬಿಟ್ಟು ಆದಾಯ ತೆರಿಗೆ ಪಾವತಿ ಮಾಡಬೇಕು. ಆಗಸ್ಟ್ ತಿಂಗಳಿಗೆ ಎಂಟರ್ ಆಗ್ತಾ ಇದ್ದ ಹಾಗೆ ಎಲ್ಲಾ ಕಡೆನೂ ದರ ಏರಿಕೆ ಆಗ್ತಾ ಇದೆ. ಜೀವನ ನಡೆಸೋದು ಹೆಂಗೆ ಅನ್ನೋ ಪ್ರಶ್ನೆ ಶುರುವಾಗಿದೆ. ಪ್ರಶಾಂತ್, ತರಕಾರಿ ಅಂಗಡಿಗೆ ಹೋದ್ರೆ ತರಕಾರಿ ತಗೊಳ್ಳೋದಕ್ಕೆ ಕಷ್ಟ ಆಗ್ತಿದೆ. ಒಂದು 100 ರೂಪಾಯಿ ತಗೊಂಡು ಹೋದ್ರೆ ಒಂದು 3 ವೆರೈಟಿ ತರಕಾರಿ ಬರ್ತಿತ್ತೇನೋ, ಇವಾಗ ಒಂದು ನೀಡ್ಕೊಂಡು ಬರಬೇಕಾಗಿರೋ ಪರಿಸ್ಥಿತಿ ಇದೆ. ಹಾಲಿನ ದರ ಇವತ್ತು ಬೆಳಗ್ಗೆ ರೇಟ್ ಜಾರಿಯಾಗಿದೆ. 48 ರೂಪಾಯಿ ಇದ್ದಿದ್ದು 51, 47 ರೂಪಾಯಿ ಇದ್ದಿದ್ದು 50 ರೂಪಾಯಿ, 3 ರೂಪಾಯಿ ಜಾಸ್ತಿ ಆಗಿದೆ. ಹೋಗ್ಲಿ ಬಿಡಿ, ಈ ಹೊತ್ತು ಊಟ ತರಕಾರಿ ತಂದು ಅಡುಗೆ ಮಾಡಿ ಅದು ಯಾಕೆ ಸರ್ಕಸ್ ಮಾಡೋದು? ಹೋಟೆಲಲ್ಲಿ ಹೋಗಿ ಒಂಚೂರು ಊಟ ಗೀಟ ಮಾಡ್ಬಿಡೋಣ ಅಂದರೆ ಅಲ್ಲೂ 10% ಜಾಸ್ತಿ ಆಗಿದೆ. ಏನು ಮಾಡೋ, ಐ ಮೀನ್ ಹೆಂಗಿದೆ ದುಬಾರಿ ದುನಿಯಾನ ಎದುರಿಸೋದಾದ್ರೂ ಹೆಂಗೆ ಅಂತ. ಮೇಡಮ್, ಒಂದು ನೋಡಿ, ಇದಕ್ಕೆಲ್ಲ ಪ್ರತ್ಯೇಕ ಕಾರಣಗಳಿವೆ. ಮಾನ್ಸೂನ್ ಡಿಲೇ ಆದ ಕಾರಣದಿಂದ ಮತ್ತು ಮಳೆ ಇನ್ಕನ್ಸಿಸ್ಟೆನ್ಸಿ ಇದ್ದಿದ್ದರಿಂದ, ಯಾವಾಗ ಮಳೆ ಬರಬೇಕಿತ್ತು ಅವಾಗ ಮಳೆ ಬರಲಿಲ್ಲ, ನಂತರ ಮಳೆ ಬಂತು, ಇವೆಲ್ಲವೂ ಕಾರಣಗಳಿಂದ ತರಕಾರಿಯ ರೇಟ್ಗಳಲ್ಲಿ ಸಿಕ್ಕಾಪಟ್ಟೆ ಸ್ಥಿತ್ಯಂತರಗಳಿವೆ, ಫ್ಲಕ್ಚುಯೇಷನ್ಸ್ ಆಗ್ತವೆ. ನಾವು ನೋಡಿದ್ವಿ ಟೊಮೆಟೊ ಬೆಲೆ ಏಕಾಏಕಿ ಯಾವ ಪ್ರಮಾಣಕ್ಕೆ ಹೋಗಿ 150 ರೂಪಾಯಿ ಹೋಗ್ಬಿಡ್ತು. ಉಳಿದ ತರಕಾರಿ ಬೆಲೆಗಳಲ್ಲೂ ಕೂಡ ಗಣನೀಯವಾಗಿ ಏರಿಕೆ ಆಗಿತ್ತು. ಏಕ್ದಮ್ ಸಿಕ್ಕಾಪಟ್ಟೆ ಮಳೆ ಬಿಳ್ಲಿಕ್ಕೆ ಸ್ಟಾರ್ಟ್ ಆಯಿತು. ಕೆಲ ತರಕಾರಿ ಬೆಲೆಗಳು ಕುಸಿದ್ವು, ಕೆಲ ತರಕಾರಿ ಬೆಲೆಗಳೇ ಜಾಸ್ತಿ ಆಗಿವೆ. ಅದರ ನೇರ ಪರಿಣಾಮ ಗ್ರಾಹಕರ ಮೇಲೆ ಆಗ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆ ಕಾರಣದಿಂದ ನೋಡಿ, ಭಾರತದಂತಹ ದೇಶದಲ್ಲೇ ನಾನು ನೋಡೋದು ಇನ್ಫ್ಲೇಷನ್ ನಮ್ಮಲ್ಲಿ ಅಂದರೆ ಸ್ಥಿತ್ಯಂತರ ಅದರ ಜಾಸ್ತಿ ಇರುತ್ತೆ. ಉಳಿದ ದೇಶಗಳಲ್ಲಿ ಇನ್ಫ್ಲೇಷನನ್ನು ಕಾಯ್ದುಕೊಳ್ಳಲಾಗುತ್ತೆ, ಬೆಳೆಯುತ್ತಿರುವ ದೇಶ ಇನ್ಫ್ಲೇಷನ್ ಇರುತ್ತೆ ಅಂತ ಅನ್ಬೋದು. ಆದರೆ ನಮ್ಮ ದೇಶದಲ್ಲಿ ಸತತವಾಗಿ ಬೆಲೆಗಳು ಏರಿಕೆ ಆಗ್ತಾ ಇವೆ. ಇನ್ಕಮ್ನ ಏರಿಕೆಗೂ ಮತ್ತು ಬೆಲೆ ಏರಿಕೆಗೂ ಅಜಗಜಾಂತರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಭಾರತೀಯರ ಇನ್ಕಮ್ ಜಾಸ್ತಿ ಆಗ್ತಾ ಇಲ್ವಾ? ಇನ್ಕಮ್ ಜಾಸ್ತಿ ಆಗ್ತಿದೆ, ಆದರೆ ಅದಕ್ಕೂ ಮತ್ತು ಬೆಲೆ ಏರಿಕೆಗೂ ದೇರ್ ಇಸ್ ನಥಿಂಗ್ ಕಾಲ್ಡ್ ಎಸ್ ಕೋರಿಲೇಷನ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇಲ್ಲ ಅದು. ಆ ಕಾರಣದಿಂದ ಬೆಲೆ ಏರಿಕೆಯ ಒಂದು ಹಾಹಾಕಾರ ಜನರಿಗೆ ಮುಟ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದು ತರಕಾರಿ ಬೆಲೆ, ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಏರಿಕೆ ಆಗ್ತಾ ಇವೆ. ಇನ್ನೊಂದು ಕಡೆ ಹಾಲಿನ ದರ, ಸರ್ಕಾರ ಹೇಳ್ತಾ ಇರತಕ್ಕಂಥದ್ದು ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು, ಇಲ್ಲ ಅಕ್ಕಪಕ್ಕದ ರಾಜ್ಯಗಳಲ್ಲಿ
55 ರೂಪಾಯಿಲ್ಲ ಇದೆ ಟೋಂಡ್ ಹಾಲು ನಾವು ಬರಿ 3 ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇದೀವಿ ಯಾಕಂದ್ರೆ ರೈತನಿಗೆ ನೇರವಾಗಿ ಹಣ ತಲುಪಲಿ ಅನ್ನುವ ದೃಷ್ಟಿಯಿಂದ ಹಾಲಿನ ಬೆಲೆಯನ್ನು ನಾವು ಏರಿಕೆ ಮಾಡ್ತಾ ಇದೀವಿ ಅಂತಕಂತದನ್ನ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು ಡಿ ಕೆ ಶಿವಕುಮಾರ್ ಕೂಡ ಅದನ್ನೇ ಹೇಳಿದ್ರು ಆದರೆ ಅದರ ನೇರವಾಗಿರತಕ್ಕಂತ ಪರಿಣಾಮ ಕೂಡ ಅಗೇನ್ ಮತ್ತೆ ಗ್ರಾಹಕನಿಗೆ ಆಗುತ್ತೆ ನಾನು ಈಗಷ್ಟೇ ಬೆಳಗ್ಗೆ ಹೋಗಿದ್ದೆ ನಮ್ಮ ಮನೆ ಹತ್ರ ನಾನು ಇಲ್ಲಿ ನಂದಿನಿ ಹೋದಾಗ 50 ರೂಪಾಯಿ ನೋಟಲ್ಲಿ ಹಾಲು ಬರ್ತಾ ಇತ್ತು ಈಗ 50 ಕ್ಕಿಂತ ಚೇಂಜ್ ಕೊಡಬೇಕು ಜಾಸ್ತಿ ಹೋಗಬೇಕು ಆ ಕಾರಣದಿಂದ ಇನ್ನೊಂದು ಹೋಟೆಲ್ ನಲ್ಲಿ ದರ ಏರಿಕೆ ಆಗ್ತದೆ ನ್ಯಾಚುರಲಿ ನಿಮ್ಮ ಉಳಿದ ಧಾನ್ಯಗಳ ಬೆಲೆಗಳು ತರಕಾರಿ ಬೆಲೆಗಳು ಈಗ ಸಿಲಿಂಡರ್ ನ ಬೆಲೆಗಳು ಏರಿಕೆ ಆಗಿರುವಾಗ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅನ್ನು ನಾವು ಹೋಟೆಲ್ ನಲ್ಲೂ ಕೂಡ ನೋಡ್ತೀವಿ ಹೋಟೆಲ್ ನಲ್ಲೂ ಕೂಡ निश्चित बेले अनेक अन्सबू मनल तीन होटेल या महानगर जीवन ना अडाप्ट लक्षांतर जन तम तम परिवार ऊरल दुड़ी बरतर अनिवार्यते होटेल मेले निर्भर आगे वो स्थिति आले कूड़ा गणनीय ऐरक आगे यारो हेता इंटरनेशनल मार्केटली ನಿಮಗೆ ಸಿಲಿಂಡರ್ ಗ್ಯಾಸ್ ನ ಬೆಲೆ ಕಡಿಮೆ ಆಗಿದೆ ಈಗ ಪ್ರಯತ್ನ ಪಟ್ರೆ ಸರ್ಕಾರ ಬೆಲೆಯನ್ನ ಇಳಿಸಬಹುದು ಆದರೆ ಹಳೆಯ 22000 ಕೋಟಿ ಸಾಲ ಇದೆ ಅದನ್ನ ಸರಿದೂಗಿಸಬೇಕಾದ್ರೆ ಇದೇ ಬೆಲೆಯನ್ನ ಕಂಟಿನ್ಯೂ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬಂದಿದೆ ಮತ್ತೆ ಪ್ರತಿ ಸಲ ಬೆಲೆ ಇಳಿಸೋದು ಜಾಸ್ತಿ ಆದರೆ ನಾಳೆ ಅದನ್ನ ತಕ್ಷಣಕ್ಕೆ ಏರಿಸಲಿಕ್ಕೆ ಬರಲ್ಲ ಅನ್ನೋದು ಕೂಡ ಸರ್ಕಾರಗಳು ಆ ರೀತಿಯ ನಿರ್ಣಯಗಳನ್ನು ತೆಗೆದುಕೊಳ್ಳದೇ ಇರಲಿಕ್ಕೆ ಕಾರಣ सरकार निर्णय ऐने केंद्र इरली राज्य सरकार इरली वरुणदेवन कृपे अवकृपे बेले ऐरिके सततवा जास्ती आगता है अंतकंतद्दु स्पष्ट इदु लाइफ इवाग मानसून डिले आयतु तरकारी बेळेयोदक्कागलिल्ल तरकारी रेट जास्ती आयतु इवेल्लवू कूड होट्टेपाड नोडोदिल्ल होट्टेपाडिगे एनु अनिसुत्ते अंत हेळिद्रे ननगे एनु सिक्ता इदे मार्केट निंद अन्नोदष्टे ईग दर ऐरिके व्यक्तिय संबळदल्लि ऐरिके आगल्ल 100 रूपायि बर्ता इदेया 100 रूपायि बरुत्ते व्यक्तिय संबळदल्लि ओंदु स्वल्प ऐरिके आगिद्रु कूड अदक्कू बेले ऐरिकेगू यावुदे कोरिलेशन इल्ल करेक्ट करेक्ट इन्फ्लेशन ईग संबळदल्लि एष्टु ऐरिके आगुत्ते अष्टु इन्फ्लेशन अल्लि कूड ऐरिके आद्रे नीवु अदन्न सरिदूगिसबहुदु आद्रे व्यक्तिय संबळद ऐरिके मत्तु आद्रे नमगे अनिसुत्ते अनेक बारि केल मिडल क्लास गळु कूत्कोंडु ಸಿಕ್ಕಪಟ್ಟೆ ಸಂಬಳ ಇರ್ತವೆ ಆ ಬೆಲೆ ಏರಿಕೆಯ ನೇರವಾಗಿರತಕ್ಕಂತ ನಷ್ಟ ಅವರಿಗೆ ಆಗಲ್ಲ ಆದರೆ ಅತ್ಯಂತ ಸಾಮಾನ್ಯ ಪರಿವಾರಗಳಲ್ಲಿ ದಿನದಿಂದ ದಿನ ದುಡಿದು ಹೋಗಿ ಸಾಮಾನು ತೆಗೆದುಕೊಂಡು ತರಕಾರಿ ತೆಗೆದುಕೊಂಡು ಅಡಿಗೆ ಮಾಡುವವರ ಸ್ಥಿತಿ ಏನು ಅಂತಕಂತದನ್ನ ಒಮ್ಮೆ ಯೋಚನೆ ಮಾಡಬೇಕಾಗುತ್ತೆ ಆ ಕಾರಣದಿಂದ ಕೂಡ ಈಗ ಹಾಲಿನ ದರ ಏರಿಕೆ 3 ರೂಪಾಯಿ ಹಾಲಿನ ದರ ಏರಿಕೆ ಆದ ತಕ್ಷಣ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ನಿಶ್ಚಿತವಾಗಿರುತ್ತೆ ಇನ್ನೆ ನಮ್ಮ ಡೆಸ್ಕ್ ಅಲ್ಲಿ ಯಾರೋ ಹೇಳ್ತಾ ಇದ್ರು ಸರ್ ನಾನು 10 ರೂಪಾಯಿ ಟೀ ಕುಡಿತಾ ಇದ್ದೆ ಇವತ್ತು ಹೋದ ತಕ್ಷಣ ಅವನು 13 ರೂಪಾಯಿ ಒಂದು ಚಹಾ ಅಂತಕಂತದ್ದು ಅಂದ್ರೆ ಹಾಲಿನ ಬೆಲೆ 3 ರೂಪಾಯಿ ಇದ್ದ ತಕ್ಷಣ ಚಹಾದ ಬೆಲೆ ಕೂಡ 3 ರೂಪಾಯಿ ನೇರವಾಗಿ ಇರುತ್ತೆ ಏರುತ್ತೆ ನೋಡಿ ಯಾವುದೇ ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಲಕ್ಷಣ ಬೆಲೆ ಏರಿಕೆ ಬೆಲೆ ಏರಿಕೆ ಆಗದೇ ಇದ್ದರೆ ಆ ದೇಶ ಅಭಿವೃದ್ಧಿ ಹೊಂದತಾ ಇಲ್ಲ ಅಂತಕಂತದನ್ನ ಹೊಸ ಒಂದು ಇದು ಹೇಳುತ್ತೆ ಆದರೆ ಯಾವ ಪ್ರಮಾಣದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ತರಕಾರಿ ಬೆಲೆಗಳು ಏರಿದ ಬೆಲೆಗಳು ಕೆಳಗಿಳಿತಾ ಇಲ್ಲ ಹೌದು 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 ಕರೆಕ್ಟ್ ಈಗ ಅನೇಕ ಕಡೆ ನಾವು ನೋಡಿದೀವಿ ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆ ಆಗ್ತದೆ ಏರಿದ ಬೆಲೆಗಳು ಏರ್ತಾನೆ ಇರ್ತವೆ ಅದನ್ನ ಕಡಿಮೆ ಈಗ ನಾಳೆ ಮಾರ್ಕೆಟ್ ಬಿದ್ದ ತಕ್ಷಣ ಅದನ್ನ ಕಡಿಮೆ ತರ್ತಾರ ಅದನ್ನ ಯಾರು ಕಡಿಮೆ ತರಲ್ಲ ಕರೆಕ್ಟ್ ಅದು ಪ್ರಾಯಶ ನನಗೆ ಅನ್ಸುತ್ತೆ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇದೆ ಬಜೆಟ್ ಅನ್ನು ಅಂದ್ರೆ ಹೋಮ್ ಬಜೆಟ್ ಅನ್ನು ಇನ್ನಷ್ಟು ಪ್ಲಾನ್ ಮಾಡಬೇಕಾದ ಅವಶ್ಯಕತೆ ಸಾಮಾನ್ಯ ಪರಿವಾರಗಳಿಗೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಇದರ ಜೊತೆಗೆ ಬ್ಯಾಲೆನ್ಸ್ ಹೆಂಗ್ ಮಾಡೋದು ಅನ್ನೋದು ಒಂದು ಪ್ರಶ್ನೆ ಆಗಿಬಿಡುತ್ತೆ ನಾ ನೀವೇ ಹೇಳಿದ ಹಾಗೆ ದಿನಗೂಲಿ ಇರುತ್ತೆ ದಿನ ದುಡ್ಡು ತಂದ್ರೆ ಅವತ್ತಿನ ಜೀವನ ಮನೆಯಲ್ಲಿ ಒಂದು 4 ಜನ ಸದಸ್ಯರು ಇರ್ತಾರೆ ಸಾಮಾನ್ಯವಾಗಿ 1 ಕೆಜಿ ತರಕಾರಿ ತರ್ತಿದ್ರು ಅಂತ ಅನ್ಕೊಳ್ಳಿ 2 ದಿನಕ್ಕೆ ಈಗ 1 ಕೆಜಿಗೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಫಾರ್ ಆನ್ ಎಕ್ಸಾಂಪಲ್ ಟೊಮೆಟೊ 40 ರೂಪಾಯಿ ಕೆಜಿ ಇರ್ತಿತ್ತು ಈಗ 140 150 ರೂಪಾಯಿ ಆಗಿದೆ ಏನಂತ ತರಕಾರಿ ತನ್ನೋದು ಏನಂತ ತಿನ್ನೋದು ಇವಾಗ ಪೌಷ್ಟಿಕತೆ ಬಗ್ಗೆ ನಾವೆಲ್ಲರೂ ಮಾತಾಡ್ತಾ ಇರ್ತೀವಿ ಹಾಲಿಂದರ ಏರಿಕೆ ಆದಾಗ ಡೆಫಿನೆಟ್ಲಿ ಇಂಥ ಮನೆಗಳು ಯೋಚನೆ ಮಾಡುತ್ತವೆ ಎಷ್ಟು ಲೀಟರ್ ತರಬೇಕು ಮನೆಗೆ ಎಷ್ಟು ಕೊಡಬೇಕು ಮಕ್ಕಳಿಗೆ ಅಂತ ಆರೋಗ್ಯದ ಮೇಲೆ ಆ ವಿಷಯಕ್ಕೆ ಬರೋದಾದ್ರೆ ಪೌಷ್ಟಿಕತೆ ಕೊಡೋ ವಿಷಯಕ್ಕೆ ಬರೋದಾದ್ರೆ ನಿಶ್ಚಿತವಾಗಿ ಭಾರತ ಅಂತ ದೇಶದಲ್ಲಿ
ಮಾಲ್ನ್ಯೂಟ್ರಿಷನ್ ಇಸ್ ಅ ಪ್ರಾಬ್ಲಮ್. ಮಾಲ್ನ್ಯೂಟ್ರಿಷನ್ ಅತಿ ದೊಡ್ಡ ಸಮಸ್ಯೆ ಇದೆ, ಪೌಷ್ಟಿಕತೆಯ ಅತಿ ದೊಡ್ಡ ಸಮಸ್ಯೆ ಇದೆ. ಆ ದೃಷ್ಟಿಯಿಂದ ಕೂಡ ಈ ಸತತವಾಗಿ ಆಗ್ತಾ ಇರತಕ್ಕಂಥ ಬೆಲೆ ಏರಿಕೆ ಕುಟುಂಬದ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಎಲ್ಲ ರೀತಿಯಿಂದ ಕೂಡ ನೋಡಿ, ಬೆಲೆ ಏರಿಕೆ ಪ್ರತಿಯೊಬ್ಬರನ್ನೂ ಕೂಡ ತಟ್ಟತಕ್ಕಂಥ ವಿಷಯ, ಪ್ರತಿಯೊಬ್ಬರಿಗೂ ಆ ಬೆಲೆ ಏರಿಕೆಯ ಬಿಸಿ ತಟ್ಟತ್ತೆ. ಹೀಗಾಗಿ ನಿಶ್ಚಿತವಾಗಿ ಒಂದು ಕಳವಳಕಾರಿ ಅಂಶ. ಆದರೆ ಇವತ್ತು ಆಗಸ್ಟ್ 1ನೇ ತಾರೀಕು ಹಾಲಿನ ದರ ಏರಿಕೆಯಾಗಿದೆ, ಜೀವನಾವಶ್ಯಕ ವಸ್ತುಗಳ ಬೆಲೆ ಏರಿಕೆಗಳಾಗ್ತಾ ಇವೆ. ಇನ್ನೊಂದು ಕಡೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ತಂದಿದೆ ಕರ್ನಾಟಕದಲ್ಲಿ, ಅದು ಒಂದು ಕೂಡ ದೊಡ್ಡ ಚರ್ಚೆಯ ವಿಷಯ. ಗ್ಯಾರಂಟಿ ಯೋಜನೆಗಳನ್ನು ತಂದು ಸರ್ಕಾರ ಎಲ್ಲವನ್ನು ಹೋಗಿ ಅಲ್ಲಿ ಖರ್ಚು ಮಾಡ್ತಾ ಇದೆ. ನಾಳೆಯ ದಿನಗಳಲ್ಲಿ ನೋಡಿ, ದೇರ್ ಇಸ್ ನಥಿಂಗ್ ಕಾಲ್ಡ್ ಇಸ್ ಅ ಫ್ರೀ ಲಂಚ್. ನೋ ಫ್ರೀ ಲಂಚ್. ನಿಮ್ಗೆ ಯಾರಾದರೂ ಭವನ ಬನ್ನಿ ನಿಮ್ಗೆ ಫ್ರೀ ಊಟ ಕೊಡಿಸ್ತೀನಿ ಅಂತಂದರೆ ನೆಂಟರು ಒಂದಿನ ಕೊಡಿಸ್ಬೋದೇ ನಾವು? ಕರೆಕ್ಟ್. ಆದರೆ ನಿಮಗೆ ಜೀವನ ಪೂರ್ತಿ ಬನ್ನಿ ನಾನು ಪುಕ್ಕಟೆ ಊಟ ಹಾಕ್ತೀನಿ ಅಂತಂದರೆ ಯಾರೂ ಪುಕ್ಕಟೆ ಊಟ ಹಾಕಲ್ಲ. ಅದರಿಂದ ಹಾಗೆ ಎಕನಾಮಿಕ್ಸಲ್ಲಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಅ ಫ್ರೀ ಲಂಚ್. ಸರ್ಕಾರ ಇಲ್ಲಿಂದ ತೆಗೆದುಕೊಳ್ಬೇಕು, ಇಲ್ಲಿಂದ ಕೊಡಬೇಕು. ಆ ಕಾರಣದಿಂದ ಕೂಡ ಈಗ ನೋಡಿ, ಇವತ್ತು ನೀವು ಮದುವೆ ಮುಂಜಿ ಅಥವಾ ಏನಾದರೂ ಕಾರ್ಯಕ್ರಮ ಇದ್ರೆ ಏನು ಬಸ್ ಬುಕ್ ಮಾಡ್ತಾರಲ್ಲ ಒಪ್ಪಂದ ಪ್ರಕಾರ, KSRTC ಬಸ್ಗಳನ್ನು ಬುಕ್ ಮಾಡಿ, ಅದರ ದರಗಳ ಏರಿಕೆ ಆಗಿದೆ. ನಾಳೆ KSRTC ಸೇರಿದಂತೆ ಈ ವಾಯುವ್ಯ ಈಶಾನ್ಯ ರಸ್ತೆ ಸಾರಿಗೆ ಸಂಸ್ಥೆಗಳ ಆರೋಗ್ಯ ಹೇಗೆ ಕಾಪಾಡ್ಕೊಳ್ಳುತ್ತೆ ಸರ್ಕಾರ ಅನ್ನೋದು, ಹೆಲ್ತ್ ಅಂದರೆ ಅದರ ಫೈನಾನ್ಷಿಯಲ್ ಹೆಲ್ತನ್ನು ಹೇಗೆ ಕಾಪಾಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಅದಕ್ಕೂ ಕೂಡ ಹಣ ಎಲ್ಲಿಂದ ತರುತ್ತೆ? ಪವರ್ ಕಂಪ್ನೀಸ್ಗಳಿಗೆ ಫ್ರೀಯಾಗಿ ನಾವು ಗೃಹಜ್ಯೋತಿ ಸ್ಕೀಮನ್ನು ಸರ್ಕಾರ ಜಾರಿಗೆ ತರ್ತಾ ಇದೆ ಈ ತಿಂಗಳಿಂದ. ಭಾವನಾ, ಇಷ್ಟು ತಿಂಗಳುಗಳವರೆಗೆ ಇಂಧನ ಕಂಪ್ನಿಗಳು ವೇರ್ ಕ್ಯಾಶ್ ರಿಚ್. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಈಗ ಯಾಕೆ ಇಂಡಿಯನ್ ಆಯಿಲ್, ONGC, BPCL, HPCL ಶ್ರೀಮಂತ ಸಂಸ್ಥೆಗಳಂತ ಕರಿತೀವಿ, ಕ್ಯಾಶ್ ರಿಚ್. ಆಗಿಂದಾಗ ನೀವು ಪೆಟ್ರೋಲ್ ಹಾಕ್ತೀರಿ, ಆಗಿಂದಾಗ ಹಣ ಕೊಡ್ತೀರಿ, ಅದು ಕಂಪ್ನಿಗಳಿಗೆ ಹೋಗುತ್ತೆ. ಕರೆಕ್ಟ್. ಹಾಗೆ ಪ್ರತಿ ತಿಂಗಳು ನೀವು ವಿದ್ಯುತ್ತನ್ನು, ನಾವು ವಿದ್ಯುತ್ತನ್ನು ತೆಗೆದುಕೊಳ್ತಾ ಇದ್ವಿ, ಬಿಲ್ಲನ್ನು ತುಂಬ್ತಾ ಇದ್ವಿ, ಸರ್ಕಾರ ಅಂದರೆ ಆ ಇಂಧನ ಕಂಪ್ನಿಗಳ ಬಳಿ ಹಣ ಬರ್ತಿತ್ತು ತಕ್ಷಣ. ಅವರು ಜನರೇಷನ್ ಕಂಪ್ನಿಗೆ ಅದನ್ನು ಕೊಡ್ತಾ ಇದ್ರು, ಜನರೇಷನ್ ಕಂಪ್ನಿಯಿಂದ ತೆಗೆದುಕೊಳ್ತಾ ಇದ್ರು. ಉಳಿದ ಲಾಸ್ ಏನಿದೆ ಈಗ ರೈತರಿಗೆ ಕೊಡ್ತಕ್ಕಂಥದ್ದು, ಉಳಿದ ಲಾಸ್ ಏನಿದೆ ಅದನ್ನು ಸರ್ಕಾರ ಭರಿಸ್ತಾ ಇತ್ತು. ಆದರೆ ಈ ತಿಂಗಳಿಂದ ಅದು ಕೂಡ ಇಲ್ಲ. ಅಲ್ಲಿಗೆ ಸರ್ಕಾರ ಹೇಗೆ ದುಡ್ಡು ತರುತ್ತೆ ಅದು ಕೂಡ ಈ ತಿಂಗಳೇ ಡಿಸೈಡ್ ಆಗಬೇಕು. ರೈಟ್, ರೈಟ್, ರೈಟ್. ನೋಡೋಣ ಈ ದುಬಾರಿ ದುನಿಯಾದಲ್ಲಿ ಇನ್ನು ಏನೇನು ಆಗುತ್ತೆ ಅಂತ. ಬೆಲೆ ಏರಿಕೆ ವಿಲ್ ಹ್ಯಾವ್ ಎ ಕ್ಯಾಸ್ಕೇಡಿಂಗ್ ಇಫೆಕ್ಟ್. ಕ್ಯಾಸ್ಕೇಡಿಂಗ್ ಅಂದರೆ ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು. ಅದನ್ನು ಸರ್ಕಾರವೂ ಹೇಗೆ ನಿಭಾಯಿಸುತ್ತೆ ಒಂದು ಕಡೆ, ಜನ ಕೂಡ ಅದನ್ನು ನಿಭಾಯಿಸ್ಲಿಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ. ಎಸ್, ಎಸ್. ವೀಕ್ಷಕರೇ, ದುಬಾರಿ ದುನಿಯಾದ ಸುದ್ದಿ ನೋಡಿದ್ದಾಯ್ತು. ಒಂದು ಚಿಕ್ಕ ಬ್ರೇಕ್ ತಗೋಣ, ರಾಜಕೀಯದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನ ನೋಡೋಣ. ಒಂದು ಕಡೆ BJPಯಲ್ಲಿ ಹೈ ವೋಲ್ಟೇಜ್ ಸಭೆಗೆ ರೆಡಿ ಆಗ್ತಿದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಲ್ಲಿ ಹೈ ವೋಲ್ಟೇಜ್ ಸಭೆಗೆ ರೆಡಿ ಆಗ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಮಾತಾಡೋಣ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಇವತ್ತಿನಿಂದ ಬೈಕು, ಟ್ರ್ಯಾಕ್ಟರು. ಕರೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.